ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಮೊಟ್ಟೆ ಪಲ್ಯ ಮಾಡೋದು ವೆರಿ ಸಿಂಪಲ್ ಆಗಿ ಯಾವ ರೀತಿ ಅಂತ ತೋರಿಸ್ತೀನಿ. ಸಿಂಪಲ್ ಆಗಿದ್ರು ತುಂಬ ಟೇಸ್ಟಿ ಆಗಿರುತ್ತೆ. ಚಪಾತಿ ಮತ್ತು ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನು, ಮತ್ತು ಸಾಂಬಾರ್ಗೂ ನೆಂಚ್ಕೊಳ್ಳೋಕ್ಕೆ ಪಲ್ಯದ ಥರ ಚೆನ್ನಾಗಿರುತ್ತೆ. ನಾನು ಅದಕ್ಕೆ 8 ಮೊಟ್ಟೆ ತೊಗೊಂಡಿದ್ದೀನಿ. ಈರುಳ್ಳಿ 4 ತೊಗೊಂಡಿದ್ದೀನಿ, ಬಿಗ್ ಸೈಜು. ಮತ್ತು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ರೆ ಎಲ್ಲ ಕರ್ಗೋಗ್ಬಿಡುತ್ತೆ ಬೆಂದು. ಅದಕ್ಕೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ನಿಮ್ಮ ಬಾಯಿ ಸಿಗುತ್ತೆ ಚೀವ್ ಮಾಡೋಕ್ಕೆ ಕ್ರಿಸ್ಪಿಯಾಗಿ. ಮತ್ತು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಇದು ಖಾರ ಇಲ್ಲ ಜಾಸ್ತಿ, ಖಾರದ್ದಾದರೆ 8 ಮೆಣಸಿನ್ಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಮೊಟ್ಟೆಗೆ ಈರುಳ್ಳಿ ಈಕ್ವಲೆಂಟಾಗಿ 1 ಮೆಣಸಿನ್ಕಾಯಿ ಆ ಥರ ತೊಗೊಂಡ್ರೆ ಈಕ್ವಲಾಗಿ ಮೊಟ್ಟೆ ಎಷ್ಟಿರುತ್ತೆ ಈರುಳ್ಳಿ ಅದಕ್ಕೆ 1 ಮೆಣಸಿನ್ಕಾಯಿ ಆ ಥರ ತೊಗೋಬೇಕು ಖಾರದ್ದಾದರೆ. ಇದು ಖಾರ ಇಲ್ಲ, ಅದಕ್ಕೆ 10-12 ಮೆಣಸಿನ್ಕಾಯಿ ನಾನು ತೊಗೊಂಡಿದ್ದೀನಿ. ಮೊದಲನೇದಾಗಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. 2 ಟೇಬಲ್ ಸ್ಪೂನ್ ಇದು, ಅದಕ್ಕೆ ಹಸಿಮೆಣ್ಸು ಹಾಕ್ತೀನಿ. ಫಸ್ಟು ಎಣ್ಣೆ ಕಾದಿದೆ, ಫಸ್ಟು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಫಸ್ಟು ಈರುಳ್ಳಿ ಹಾಕ್ಬಿಟ್ರೆ ಮೆಣಸಿನ್ಕಾಯಿ ಎಲ್ಲ ಮೆತ್ತಾಗ್ಬಿಡುತ್ತೆ, ಹಿಂಗೆ ಕ್ರಿಸ್ಪಿ ಆಗಬೇಕು ಅದು, ಇಲ್ಲ ಮೊಟ್ಟೆ ಪುಳ್ಳಿ ಜೊತೆಗೆ ಹಾಕ್ಬಿಟ್ರೆ ಎಲ್ಲ ಹಂಟಂಟಾದಂಗೆ ಆಗ್ಬಿಡುತ್ತೆ. ಅದೇ ಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ, ಈ ಥರ ಗರಿ ಗರಿಯಾಗಿ. ಈ ಥರ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಈರುಳ್ಳಿನ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೋಬೇಕು. ಹಾಕ್ತಾಯಿದ್ದೀನಿ ಬಿಗ್ ಸೈಜು, 4 ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ನೋಡಿ, ಕಲರ್ ಚೇಂಜ್ ಆಗಿದೆ ಈರುಳ್ಳಿದು. ಈ ಥರ ಗರಿ ಗರಿಯಾಗಿ ಫ್ರೈ ಮಾಡ್ಕೋಬೇಕು. ಈಗ ಈ ಫ್ರೈ ಆಗಿದ ತಕ್ಷಣ ನಮಗೆ 1 ಸ್ಪೂನಷ್ಟು ಉಪ್ಪು ಹಾಕೋತೀನಿ ಇದು ಟೇಸ್ಟ್ಗೆ. ಸ್ವಲ್ಪ ಉಪ್ಪು ಹಾಕೋಬೇಕು, ಜಾಸ್ತಿ ಉಪ್ಪು ಹಾಕೋಬಾರ್ದು, ಉಪ್ಪು ಉಪ್ಪಾದಂಗೆ ಆಗ್ಬಿಡ್ತಿದ್ದು, ಜಾಸ್ತಿ ಉಪ್ಪು ತಗೊಳೋದು. ಈಗ ಉಪ್ಪು ಹಾಕಿದ ತಕ್ಷಣ ನೋಡಿ ತೆಂಗಿನಕಾಯಿ ತುರಿನ ನಾನು 1 ಹೋಳಷ್ಟು ಹಾಕ್ತೀನಿ. ಇದಕ್ಕೆ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕೋಬೇಕು, ಚೆನ್ನಾಗಿರುತ್ತೆ ಪಲ್ಯ, ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ ಅಂತ. ಇದನ್ನು ಚೆನ್ನಾಗಿ ಹುರ್ಕೋಬೇಕು ತೆಂಗಿನಕಾಯಿ ತುರಿ ಇದ್ರ ಜೊತೆ. ಇಲ್ಲಿ ತೆಂಗಿನಕಾಯಿ ತುರಿನಲ್ಲಿ ನೀರಿನ ಅಂಶ ಇರುತ್ತೆ, ಅದು ಸ್ವಲ್ಪ ಡ್ರೈ ಆಗಬೇಕು ನೋಡಿ. ಹಿಂಗೆ 1-5 ನಿಮಿಷ ಇದ್ರ ಜೊತೆ ಹುರ್ಕೋಬೇಕು. ತೆಂಗಿನಕಾಯಿನೆಲ್ಲ ಈ ಥರ ಹುರ್ಕೊಂಡಾದ್ಮೇಲೆ ಚೆನ್ನಾಗಿ ಹುರಿಬೇಕು, ಇಲ್ಲಾಂದರೆ ಟೇಸ್ಟ್ ಸಿಗೋಲ್ಲ. ಹಸಿ ಹಸಿದಾಗಿ ತೆಂಗಿನಕಾಯಿ ವಾಸನೆ ಬಂದ್ಬಿಡುತ್ತೆ. ಇದಕ್ಕೆಲ್ಲ ಕ್ರಿಸ್ಪಿಯಾಗಿ ಮಾಡ್ಕೊಂಡ್ರೆ ಟೇಸ್ಟ್ ಇರೋದು ನೋಡಿ. ಇದನ್ನು ನಾನು ಸ್ವಲ್ಪ ಹಗ್ಲ ಮಾಡ್ಕೋತಾ ಇದ್ದೀನಿ, ಈ ಮಧ್ಯದಲ್ಲಿ ಮೊಟ್ಟೆ ಒಡೆದಾಕ್ತೀನಿ ಪ್ಲೇಸಲ್ಲಿ. ಆ ಕಡೆ ಈ ಕಡೆ ಇಟ್ಟಿದ್ದೀನಿ ನೋಡಿ, ಅದು ಫ್ರೈ ಆಗ್ತಾ ಇರುತ್ತೆ. ಈಗ ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ತೀನಿ, ಅದ್ರ ಮೇಲೆ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಮೇಲೆ ಹಾಕಿದ್ರೆ ಚೆನ್ನಾಗಿ ಬೇಯೋದಿಲ್ಲ. ನಿಮಗೆ ಹಗ್ಲ ಮಾಡಿ ಹಾಕ್ಕೋಬೇಕು. ಈಗ ನೋಡಿ ಈ ಸೈಡಿಂದ ತೆಗೆದು ಇದ್ರ ಮೇಲೆ ಹಾಕ್ತೀನಿ, ಹಿಂಗೆ ಹಾಕ್ಕೋಬೇಕು. ನೀವು ಪ್ಲೇಸಸ್ ಮಾಡ್ಕೋಬೇಕು ನೀವು ಬಾಂಡ್ಲಿನ. ಈಗ ಇದನ್ನು ತೆಗೆದು ಮಧ್ಯಕ್ಕೆ ಹಾಕ್ತೀನಿ. ಈಗ ಈ ಈರುಳ್ಳಿ ಮೇಲೆ ಹಾಕ್ಬಿಟ್ರೆ ಮೊಟ್ಟೆ ಬೇಯೋದಿಲ್ಲ, ಖಾಲಿ ಜಾಗ ಮಾಡಿಕೊಂಡು ಅದಕ್ಕೆ ಬಾಂಡ್ಲಿ ತವಾ ಸಿಗೋ ಥರ ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೋಬೇಕು. ಹಾಂ, ಈಗ ಮಧ್ಯಕ್ಕೆ ತಗೋತೀನಿ. ಈಗ ಇದನ್ನೆಲ್ಲ ಮಧ್ಯಕ್ಕೆ ತಗೋತೀನಿ. ಈಗ ಡೈರೆಕ್ಟಾಗಿ ನಾವು ಬಾಂಡ್ಲಿ ಮೇಲೆ ಹಾಕೋದ್ರಿಂದ ಮೊಟ್ಟೆ ಪಲ್ಪ್ಗೆ ಡೈರೆಕ್ಟಾಗಿ ಹೀಟ್ ಸಿಗೋದ್ರಿಂದ ಚೆನ್ನಾಗಿ
ಬೇಯುತ್ತೆ, ಇಲ್ಲಾಂದರೆ ಮೊಟ್ಟೆ ಸ್ಮೆಲ್ ಬಂದುಬಿಡುತ್ತೆ, ಅರ್ಧ ಬರ್ಧ ಬೆಂದುಬಿಟ್ರೆ ಮೊಟ್ಟೆ ತಿನ್ನೋದಕ್ಕಾಗಲ್ಲ ಮೊಟ್ಟೆ ಪಲ್ಯನ. ನೋಡಿ ಈ ಥರ ಜಾಗ ಮಾಡಿಕೊಂಡು ಅದನ್ನು ಮೇಲೆ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೋಬೇಕು. ಇದೆಲ್ಲ ಮಾಡಬೇಕಾದ್ರೆ ನೋಡಿ ತವಾಗೆ ಡೈರೆಕ್ಟಾಗೆ ಹಾಕ್ಬೋದು ಹಿಂಗೆ ಮಾಡ್ಕೊಂಡು ಹೋದ್ರೆ. ಎಲ್ಲ ತವೆ ಮೇಲೆ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಬಿಡಬೇಕು ಹಿಂಗೇನೆ. ಇದೆಲ್ಲ ಹೈ ಫ್ಲೇಮ್ನಲ್ಲಿ ಮಾಡಬಾರ್ದು. ಈಗ ನೋಡಿ ಬಿಟ್ಬಿಟ್ಟು ಈ ಪ್ಲೇಟ್ ಮುಚ್ಚಿಡ್ತೀನಿ, 5 ನಿಮಿಷ ಬಿಡಬೇಕು. ನೋಡಿ ಒಂದು 5 ನಿಮಿಷ ಸಿಮ್ಮಲ್ಲೇ ಇಟ್ಟಿದ್ದೆ, ನೋಡಿ ಹೆಂಗೆ ಬಂದಿದೆ ಬೆಂದಿದೆ. ಈಗ ಬೇಕಾದರೆ ಹೈ ಫ್ಲೇಮ್ ಇಟ್ಕೊಂಡು ಬೇಕಾದ್ರೆ ನೀವೆಲ್ಲ ತಿರುಗಿಸ್ಬೋದು ಸುತ್ತಲೂ. ನೋಡಿಲ್ಲ ಯಾವ ರೀತಿ ಬೆಂದಿದೆ. ಇದನ್ನೆಲ್ಲ ಮಿಕ್ಸ್ ಮಾಡೋದೀಗ. ಇಲ್ಲಾಂದರೆ ನೀವು ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಮೇಲೆ ಹಾಕ್ಬಿಟ್ರೆ ಅದು ಸರಿಯಾಗಿ ಬೇಯೋದಿಲ್ಲ. ನಿಮಗೆ ಕೈ ಇದು ಬಾಯಿಗೂ ಸಿಗುತ್ತೆ, ಮೊಟ್ಟೆದು ಸ್ನ್ಯಾಕ್ಸ್ ಥರನೂ ಸಿಗ್ತದೆ ಇದು ನಿಮಗೆ. ಇಲ್ಲಾಂದರೆ ಅದ್ರ ಮೇಲೆ ಹಾಕ್ಬಿಟ್ಟು ಎಲ್ಲ ಪುಡಿ ಪುಡಿ ಆದಂಗೆ ಆಗ್ಬಿಡುತ್ತೆ ನೋಡಿ. ಒಂದೊಂದು ಇದು ಸಿಗುತ್ತೆ ಬಾಯಿಗೆ, ಮೊಟ್ಟೆ ತಿಂದಂಗೂ ಆಗುತ್ತೆ. ಇದನ್ನ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು, ಒಂದು 5 ನಿಮಿಷ ಹುರಿಬೇಕು ಇದನ್ನು. ತಿರ್ಗಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೂ ಹುರಿಬೇಕು. ಎಲ್ಲ ಮಿಕ್ಸ್ ಮಾಡಾದಮೇಲೆ ಈರುಳ್ಳಿ ಜೊತೆ ಮೊಟ್ಟೆನ ಈಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕ್ತೀನಿ. ಹಾಕ್ಬಿಟ್ಟು 5 ಮಿನಿಟ್ಸ್ ಮುಚ್ಚಬೇಕೀಗ. ಎಲ್ಲ ಮತ್ತೆ ಬೇಯ್ಕೋಬೇಕು ಮೊಟ್ಟೆ ಎಲ್ಲ, ಎಲ್ಲ ಹೊಂದ್ಕೋಬೇಕು. ಈಗ ಬೇಕಾದರೆ ನೀವು ಟೇಸ್ಟ್ ನೋಡ್ಕೋಬೋದು, ಮೊಟ್ಟೆ ಬೆಂದಿರುತ್ತೆ ಆಲ್ಮೋಸ್ಟ್ ಒಂದು 80%. ನೋಡಿ ಹಿಂಗೆ ಹಾಕ್ಬಿಟ್ಟು ಮುಚ್ಚಿಡಬೇಕು ಒಂದು 5 ನಿಮಿಷ. 5 ನಿಮಿಷ ಸಿಮ್ಮಲ್ಲಿ ಇಟ್ಟಾದ್ರೆ ನೋಡಿ ಈ ಥರ ಮಗ್ಗಿದೆ. ಇದು ಮೊಟ್ಟೆ ಬೇಯಲಿ ಅಂತ ಈ ಥರ ಹಾಕೋದು. ಇದು ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಮೊಟ್ಟೆಗೆ ಡೈರೆಕ್ಟಾಗಿ ಹೀಟ್ ಸಿಗಲಿ ಅಂತ ಈ ಥರ ಹಾಕ್ಬಿಟ್ಟು ಮಾಡೋದು. ಮೇಲೆ ಹಬೆಗೆ ಬೇಯ್ಕೊಳ್ಳಿ ಮೇಲಿನ, ನೋಡಿ ಒಂದು ಚೂರು ಹಸಿ ವಾಸನೆ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಮೊಟ್ಟೆ ಪಲ್ಯ ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕಾದ್ರೆ ಈಗ ಒಂದು 2 ಸೆಕೆಂಡು ನೀವು ಕೈ ಆಡಿಸ್ತಾನೆ ಹೈ ಫ್ಲೇಮ್ ಮಾಡಿಕೊಂಡು ಬೇಯಿಸ್ಕೋಬೋದು. ಒಂದು 5 ನಿಮಿಷ ನಾವು ಕೈ ಆಡಿಸಿದ್ಮೇಲೆ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಕ್ರಿಸ್ಪಿಯಾಗಿ ನೋಡಿ, ಉದ್ರುದ್ರ ಆಗಿರುತ್ತೆ, ಅಂಟ್ಕೊಳ್ಳಲ್ಲ ಯಾವುದನ್ನು ನೋಡಿ. ಹಿಂಗೆ ಬಾಯಿಗೂ ಸಿಗುತ್ತೆ ಮೊಟ್ಟೆ. ಈ ಥರ ಮೆಥಡಲ್ಲಿ ಮಾಡಿಕೊಂಡ್ರೆ ನಿಮಗೆ ಮೊಟ್ಟೆ ಪಲ್ಯ ತಿಂದಂಗೆ ಅನಿಸುತ್ತೆ. ಇಲ್ಲಾಂದರೆ ಈ ಬೇರೆ ನಾವು ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಕೈ ಆಡಿಸ್ಬಿಟ್ರೆ ಎಲ್ಲ ಪುಡಿ ಪುಡಿ ಆದಂಗೆ ಆಗುತ್ತೆ ನೋಡಿ, ಬಾಯಿಗೂ ಸಿಗುತ್ತೆ. ಅಕ್ಕಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ನು. ಅಕ್ಕಿ ರೊಟ್ಟಿ ಮಾಡಿಕೊಂಡು ಮೊಟ್ಟೆ ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಪಲ್ಯ ಮಾಡಿಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಪ್ರೋಟೀನ್ ಇರುತ್ತೆ ಮೊಟ್ಟೆನಲ್ಲಿ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.